ಅತ್ಯುತ್ತಮ ಚಾರಣ ತಾಣವಾದ ಬೆಟ್ಟದ ರಂಗನಾಥ ಕ್ಷೇತ್ರ. ಬೆಟ್ಟದ ತುದಿಯಲ್ಲಿ ಆಧ್ಯಾತ್ಮದ ಸೆಳೆತ. ಇದು ಪ್ರಕೃತಿ ರಮಣೀಯ ಸೌಂದರ್ಯ ಸವಿಯುವ ಜಾಗ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ಹತ್ತಿರವಿರುವಂತಹ ಈ ಒಂದು ಬೆಟ್ಟ ಎಲ್ಲರ ಗಮನ ಸೆಳೀತಾ ಇದೆ. ಅದರಲ್ಲೂ ಟ್ರೆಕ್ಕಿಂಗ್ ಮಾಡೋರಿಗಂತೂ ಇದು ಪರ್ಫೆಕ್ಟ್ ಆದಂತಹ ಜಾಗ ಅಂತ ಹೇಳಬಹುದು. ಈ ಬೆಟ್ಟದ ತುದಿಯಿಂದ ನಿಂತು ನೋಡಿದ್ರೆ ಹೇಮಾವತಿ ಒಂದು ರೀತಿ ನೀಲಿ ಜೋಗ್ ಫಾಲ್ ಥರ ಕಾಣಿಸ್ತಾಳೆ. ಅಂದರೆ ನೀಲಿ ಬಣ್ಣದ ನೀರು ತುಂಬ ಸುಂದರವಾಗಿ ಅಲ್ಲಿ ಕಾಣಿಸುತ್ತೆ. ಹೀಗಾಗಿ ಇದೊಂದು ಪ್ರವಾಸಿ ತಾಣವಾಗಿ ಮಾರ್ಪಡ್ತಾ ಇದೆ. ಮಾವಿನಕೆರೆ ಅನ್ನುವಂತಹ ಗ್ರಾಮದಲ್ಲಿರುವಂತಹ ಈ ಬೆಟ್ಟದ ಕ್ಷೇತ್ರ ತುಂಬಾನೇ ವಿಶೇಷತೆಗಳಿಂದ ಕೂಡಿದೆ. ರಂಗನಾಥ ಕ್ಷೇತ್ರ ಅಂದ್ರೆ ಈ ಬೆಟ್ಟದ ರಂಗನಾಥ ಕ್ಷೇತ್ರ ಅತ್ಯುತ್ತಮ ಚಾರಣ ತಾಣವೂ ಕೂಡ ಆಗಿದೆ ಅಂತ ಜನ ಹೇಳ್ತಾರೆ. ಬೆಟ್ಟದ ತುದಿಯಲ್ಲಿ ಆಧ್ಯಾತ್ಮದ ಸೆಳೆತ, ಜೊತೆಗೆ ಪ್ರಕೃತಿ ರಮಣೀಯ ಸೌಂದರ್ಯವನ್ನ ಸವಿಯುವ ಅವಕಾಶ, ಇಂತಹದೊಂದು ಕ್ಷೇತ್ರ ಬೆಟ್ಟದ ರಂಗನಾಥ ಅಂತ ಗುರುತಿಸಲ್ಪಡುತ್ತೆ. ಇನ್ನು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ, ಹಾಗಿದ್ರೆ ಎಲ್ಲಿ ಈ ಕ್ಷೇತ್ರ ಇರೋದು ಅಂತ ನೋಡೋದಾದ್ರೆ, ಇದು ಹಾಸನದ ಹೊಳೆ ನರಸೀಪುರ ತಾಲೂಕಿನಲ್ಲಿ ಇರುವಂತಹ ಒಂದು ಕ್ಷೇತ್ರವಾಗಿದೆ. ಏನಿದರ ವಿಶೇಷತೆ ಅನ್ನೋದನ್ನ ಇದೀಗ ನೋಡ್ತಾ ಹೋಗೋಣ. ಪ್ರಕೃತಿ ಸೌಂದರ್ಯದ ದೃಶ್ಯ ಬೆಟ್ಟದ ರಂಗನಾಥ ಕ್ಷೇತ್ರವು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹಳಿಕೋಟೆ ಗ್ರಾಮದಲ್ಲಿದೆ. ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯವು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳನ್ನ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ದೇವಾಲಯಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಬೆಟ್ಟದ ತುದಿಯಿಂದ ರುದ್ರ ರಮಣೀಯ ನೋಟವನ್ನ ನೋಡಬಹುದಾಗಿದೆ. ಮತ್ತೊಂದೆಡೆ ದೂರ ತೀರದ ಹೇಮಾವತಿ ನದಿಯು ಬೆಟ್ಟದ ಮೇಲಿಂದ ನೋಡುವರಿಗೆ ನೀಲ ಕ್ಷೀರದಂತೆ ಕಾಣಿಸ್ತಾಳೆ. ಇನ್ನು ಗುಹಾಲಯ ದೇವಾಲಯ ರಂಗನಾಥ ಸ್ವಾಮಿ ಬೆಟ್ಟವು ಗುಹಾಲಯ ದೇವಾಲಯವಾಗಿದೆ. ಇನ್ನು ರಂಗನಾಥ ಸ್ವಾಮಿ ಗರ್ಭಗುಡಿಯು ಬಂಡೆಗಳ ನಡುವೆ ಇದ್ದು ನಕ್ಷತ್ರಾಕಾರದ ವಾಸ್ತು ಶೈಲಿಯನ್ನ ಹೊಂದಿದೆ. ಇನ್ನು ಗುಹಾಲಯ ದೇವಾಲಯ ಅಂತಾನೆ ಇದು ಪ್ರಖ್ಯಾತಿಯನ್ನ ಪಡೆದಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ರಂಗನಾಥ ಕಲ್ಲಿನ ಹಿಂದೆ 3 ಅಡಿ ಎತ್ತರದ ಭಗವಂತನ ವಿಗ್ರಹ ಸಹ ಇದೆ.